ಇದು ಕಾಂಗ್ರೆಸ್ ಅಥವಾ ಬಿಜೆಪಿ ಅನ್ನೋದಕ್ಕಿಂತ ಜನರ ಅಭಿವೃದ್ಧಿ ಆಗಬೇಕು, ರಸ್ತೆ ಕಾಮಗಾರಿ ಕರೆಕ್ಟ್ ಆಗಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಯಾರಾದರೂ ಆಗಿರ್ಬೋದು, ನೀವಾಗಲೇ ಹೇಳಿದಾಗೆ ಕಾಂಗ್ರೆಸ್ ಕಾಲದಲ್ಲಿ ಇವೆಲ್ಲ ನೋಡಲೇ ಇಲ್ವಾ, ಆಗಲೇ ಇಲ್ವಾ ಅಂತ. 60 ರೂಪಾಯಿ ಇತ್ತು ಪೆಟ್ರೋಲ್ನ, 70 ರೂಪಾಯಿ ಮಾಡಿದಾಗಲೇ ಬಿಜೆಪಿ ಅವರು ಓ ಆಗೋಯ್ತು ಅಂತ ಕೈ ಹೊತ್ತ ಮೇಲೆ ಕೂತ್ಕೊಂಡ್ರು. ಬಟ್ ಇವತ್ತು ನೀವು ಹೇಳಿದಾಗ 110-111 ರೂಪಾಯಿ ಪೆಟ್ರೋಲ್ ಆಗಿದೆ. ಸೊ ಇದನ್ನೆಲ್ಲ ಡೆವಲಪ್ಮೆಂಟ್ ಅಂತ ಕರಿಬೇಕಾ ಕರಿಬಾರ್ದ? ಸರ್, ಒಂದೇ ಒಂದು, ನಾನು ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೇನೆ. ನಾವು ಆಪದ್ದನಿದೆ ಅಂದರೆ ರಿಸರ್ವ್ ಫಂಡ್ ಅಂತ ಮಾಡುತ್ತೀವಿ. ಅಂದರೆ ಈಗ ನಮ್ಮಲ್ಲಿ 3 ಕೋಟಿ 4 ಕೋಟಿ ಟ್ರಾನ್ಸಾಕ್ಷನ್ ಅಂದರೆ 50-60 ಲಕ್ಷ ರೂಪಾಯಿ ರಿಸರ್ವ್ ಫಂಡ್ ಮಾಡ್ತೀವಿ. ಸರ್ಕಾರದವರು 1,72,000 ಕೋಟಿ ರಿಸರ್ವ್ ಫಂಡ್ ಮಾಡಿದರು, ವಿತ್ಡ್ರಾ ಮಾಡಿರಲ್ಲ. ಯಾಕೆ ಸರ್ ನಿಮ್ಮ ಮಾಧ್ಯಮದವ್ರು ಒಬ್ಬರು ಕೇಳಲಿಲ್ಲ ವಿತ್ಡ್ರಾ ಮಾಡಿ, ರಿಸರ್ವ್ ಫಂಡ್ ವಿತ್ಡ್ರಾ ಮಾಡಿರು ಅಂತ ಕೇಳಲಿಲ್ಲ? ಇವತ್ತು ಎಲ್ಲ ಮಾಡಿದ ಈಗ ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಎಂಟರ್ಪ್ರೈಸಸ್ಸು ಹೆಚ್ಚು ಇದಿರ್ಬೋದು, ಏನೋ ಏರ್ಪೋರ್ಟ್ಸ್ ಇರ್ಬೋದು, ಮತ್ತು ಇದು ಏನೋ ಈಗ BSNL ಮುಗಿಸ್ಬಿಟ್ರು, BSNL ಮುಗಿಸ್ರು, ಎಲ್ಲ ಖಾಸಗೀಕರಣ ಮಾಡ್ತಾರೆ. ಎಲ್ಲರೂ ಖಾಸಗೀಕರಣ ಮಾಡಿದಾಗ ನಿಮ್ಮ ಎಲ್ಲ ಖಾಸಗೀಕರಣ ಮಾಡಿದಾಗ ನಿಮ್ಮ ಕೆಲಸ ಏನು? ವಾಟ್ ಇಸ್ ಯುವರ್ ವರ್ಕ್? ಈಗ ಒಂದು ಈಗ BTS ಬಸ್ ಅಲ್ಲಿ 100 ರೂಪಾಯಿ ಜಾಸ್ತಿ ಮಾಡ್ರೆ, ಯಾಕೋ BTS ಬಸ್ ಅಲ್ಲಿ 100 ರೂಪಾಯಿ ಜಾಸ್ತಿ ಮಾಡಿದ್ರೆ ಕೇಳ್ತೀವಿ ಅಂತ ಹಕ್ಕಿದೆ. ಖಾಸಗೀಕರಣ ಮಾಡಿದಾಗ ಅರೇ ನಿನ್ಗೆ ಇಷ್ಟು ಇದ್ರೆ 10 ಇಲ್ಲ ಇಳಿದೋಗು ಅಂತ ಹೇಳ್ತಾರೆ. ಇದೇ ಖಾಸಗೀಕರಣಕ್ಕೂ ಮತ್ತೆ ಗವರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ವ್ಯತ್ಯಾಸ. ಇವರು BJPನವರು ಒಂದು ಪಬ್ಲಿಕ್ ಎಂಟರ್ಪ್ರೈಸಸ್ ಆಗಲಿ, ಒಂದು ನಾವು ಏನು ನವರತ್ನ ಅಂತ ಕಟ್ಟಿರ್ತಕ್ಕಂಥ, ಹಿಂದೆ ಕಟ್ಟಿರ್ತಕ್ಕಂಥ ಭಾರತ ಸರ್ ಕಾಂಗ್ರೆಸ್ ಸರ್ಕಾರದ ಅಲ್ಲ, ಭಾರತ ಸರ್ಕಾರ ಕಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನ ಒಂದು ಉದ್ದಾರ ಮಾಡಲಿಲ್ಲ ಅವರು. ಒಂದೇ ಒಂದು ಉದಾಹರಣೆ ಹೇಳ್ತೀನಿ, BSNL BSNL ತೆಗೆದು ಮಾಡಿದ ಮಾನ್ಯ ನರೇಂದ್ರ ಮೋದಿ ಇರೋ ಜಿಯೋಗೆ ಅಂಬಾಸಿಡರ್, ಅವರು ಮಾಧ್ಯಮದಲ್ಲಿ ಟೀಕೆ ಮಾಡಿದಾಗ ಅದು ವಿತ್ಡ್ರಾ ಮಾಡಿದ್ರು.